ನಮ್ಮ ಅಕಾಡೆಮಿಯ ಮಧ್ಯಮ ವಿದ್ಯಾರ್ಥಿ ಹಾಗೂ 2019 ಸಾಲಿನ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 670ನೇ ರ್ಯಾಂಕ್ ಪಡೆದು ಆಯ್ಕೆಯಾದ ಶ್ರೀ ಪ್ರಿಯಾಂಕಾ ಕಾಂಬಳೆ ಮೇಡಂ ಅವರು ತಮ್ಮ ಯಶಸ್ಸಿನ ಅನುಭವಗಳನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ನನ್ನ ಗುರುಗಳಿಗೆ ಹಾಗೂ ಇಲ್ಲಿ ಸೇರಿರುವ ಎಲ್ಲಾ ಸ್ನೇಹಿತರಿಗೆ ತಡವಾಗಿಯಾದರೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಅಲ್ಲದೆ ಇವತ್ತಿನ ದಿನ ಗುರು ಪೂರ್ಣಿಮೆ ದಿನ, ಇಂಥ ಶುಭ ದಿನದಂದು ನನ್ನ ನೆಚ್ಚಿನ ಗುರುಗಳ ಸಮ್ಮುಖದಲ್ಲಿ ನಾನು ಇಂಥ ಫಂಕ್ಷನ್ ಅಟೆಂಡ್ ಮಾಡಿ ಅವರಿಗೆ ವೈಯಕ್ತಿಕವಾಗಿ ನಮನಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಸಿಕ್ಕಿದೆ. ನಾನು ಬಹಳ ಹೆಮ್ಮೆ ಪಡ್ತೀನಿ. ನನ್ನ ಹುಟ್ಟೂರು ನಮನಗಳು ಸಾರಿಗೆ. ನಾವು ಬೆಳಗಾವಿಯವರು, ಸೊ ಬೆಳಗಾವಿ ಕನ್ನಡ ಬರ್ತಿರುತ್ತೆ ನಂದು. ಆಮೇಲೆ ರಾಜ್ಯೋತ್ಸವ ಕನ್ನಡ ಅಂತಂದ್ರೆ ಬೆಳಗಾವಿಗೆ ಒಂದು ವಿಶೇಷ ಪ್ರೀತಿ ಇರುತ್ತೆ ಅನ್ಕೊಂತೀನಿ. ಬಹಳಷ್ಟು ಜನ ಉತ್ತರ ಕರ್ನಾಟಕದವರಿದ್ದೀರಿ, ನಿಮ್ಗೆ ಗೊತ್ತಾಗುತ್ತೆ. ಆದ್ರೆ ನಾವು ಕನ್ನಡ ರಾಜ್ಯೋತ್ಸವವನ್ನ ಇಡೀ ತಿಂಗಳು ಸೆಲೆಬ್ರೇಟ್ ಮಾಡ್ತಾ ಇದೀವಿ, ಇಷ್ಟು ಅಭಿಮಾನ ತೋರಿಸ್ತಾ ಇದೀವಿ. ಕನ್ನಡ ಸಾಹಿತ್ಯವನ್ನು ನಾವು ಐಚ್ಛಿಕವಾಗಿ ಯುಪಿಎಸ್ಸಿ ಓದಿಗೆ ಬಂದಿದೀವಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ನಮ್ಗೆ ಕಂಗ್ರಾಚುಲೇಟ್ ಮಾಡ್ಕೋಬೇಕು. ಮೇಘನಾ ಮೇಡಮ್ ಕೂಡ ಹೇಳ್ದಂಗೆ ನಾವು ನಿಜ ವೆರಿ ಲಕ್ಕಿ. ಯಾಕಂತಂದ್ರೆ ನಾನು ಕನ್ನಡ ಲಿಟ್ರೇಚರ್ ಆಪ್ಷನ್ ತಗೊಂಡಾದಾಗ ಸರ್ ಹತ್ರ ಮಾತ್ರ ಕೋಚಿಂಗ್ ತಗೊಂಡಿದ್ದು, ಆಮೇಲೆ ನಮ್ಗೆ ಸರ್ ಕ್ಲಾಸ್ ಮಾತ್ರ ರೆಫರ್ ಮಾಡಿದ್ದು. ನನಗೆ ಹೇಗಾಗಿದೆ ಅಂದ್ರೆ ಕನ್ನಡ ಸಾಹಿತ್ಯ ಅಂದ್ರೆ ಶಿವಕುಮಾರ್ ಸರ್ ಕ್ಲಾಸು, ಶಿವಕುಮಾರ್ ಸರ್ ಕ್ಲಾಸ್ ಅಂದ್ರೆ ಕನ್ನಡ ಸಾಹಿತ್ಯ. ಆಮೇಲೆ ಒಂದು ಮೇಜರ್ ಡಿಫ್ರೆನ್ಸ್ ಹೇಳ್ತೀನಿ ನಾನು, ಬೇರೆ ಕಡೆ ನೀವು ಎಲ್ಲಾ ಕಡೆ ಕನ್ನಡ ಲಿಟ್ರೇಚರ್ ಕ್ಲಾಸಸ್ ತಗೊಂಡ್ಬೇಕು ಅಂದ್ರೆ ಸರ್ ಕ್ಲಾಸಸ್ ಹೆಂಗಿರುತ್ತೆ ಅಂತಂದ್ರೆ, ಸರ್ ಯಾವಾಗ್ಲೂ ಏನೋ ಒಂದು ಕವಿತೆ ಬಂತ ಹಂಗೆ ಹೇಳಲ್ಲ, ಅದನ್ನ ಹಾಡೇ ಹೇಳ್ತಾರ. ನಮ್ಗೆ ಯಾವ್ದು ಅದನ್ನ ಬೈಪಾಟ್ ಮಾಡ್ಬೇಕಂತ ಅವಶ್ಯಕತೆ ಬರಲ್ಲ. ನಿಂತ್ಕೊಳ್ಳೋದ್ರೆ ನಮ್ಮ ಕ್ಲಾಸ್ ಅಲ್ಲೇ ಅದು, ನಾವ್ ಏನೋ ಮಾಡ್ತಿರ್ಬೇಕಲ್ಲ ಅದೇ ಹಾಡು ಗುಣಗುಣ ಮಾಡ್ತಿರ್ತೀವಿ. ಸರ್ ನಾರ್ಮಲ್ ಆಗಿ ಹೇಳಲ್ಲ, ಒಂದು ನಾಟಕ ಇತ್ತ, ಒಂದು ಸಂಭಾಷಣೆ ಇತ್ತ, ಸರ್ ಅದನ್ನ ಅಭಿನಯ ಮಾಡಿನೇ ಹೇಳ್ತಾರೆ. ಆಮೇಲೆ ಒಡಲಾಳ ಅಂತ ಒಂದು ಕಾದಂಬರಿ ಬರುತ್ತೆ, ಅದು ಬಹುಶಃ ನಿಮ್ಗೆ ಇನ್ನೂ ಆಗಿಲ್ಲ ಅನ್ಕೊಂತೀನಿ ನಾನು. ಅದರಲ್ಲಿ ಮೂರನೇ ಕ್ಲಾಸಿನ ಶಿವು ಅಂತ ಒಂದು ಪಾತ್ರ ಬರುತ್ತೆ. ಅದು ಚಿತ್ರ ಬರಿಬೇಕಾದ್ರೆ ಅವ್ರ ಚಿಕ್ಕಮ್ಮ ಇರ್ತಾರಲ್ಲ, ನವೀನ್ದು ಚಿತ್ರ ಬರ್ತಿರ್ತಾರೆ ಗೋಡೆ ಮೇಲೆ, ಬರೋದು ಅದನ್ನ ನೋಡಿ ಆ ಸಣ್ಣ ಹುಡುಗ ಖುಷಿಯಾಗಿ ಉಜ್ಜೋ ಅಂತ ಒಂದು ಉದ್ಗಾರ ಬರುತ್ತದು. ಅದನ್ನ ಸರ್ ಭಯ ಕೇಳ್ರಿ, ನಾವು ಬಹುಶಃ ಸರ್ ಅದನ್ನ ಒಂದ್ ಎರಡ್ ಸಲ ಕೇಳಿದೀವಿ, ಆದ್ರೆ ಪ್ರತಿ ಸಲ ಹೇಳ್ದಾಗು ಸರಿ ಹೇಳ್ತಾರೆ ನೀವು ನಿಜವಾಗು ಅಂತ ಅನ್ಸುತ್ತೆ. ಅಷ್ಟು ಇಫೆಕ್ಟಿವ್ ಆಗಿ ಸರ್ ಪಾಠ ಇರುತ್ತಾ, ಬಹಳ ಎಂಜಾಯ್ ಮಾಡ್ತೀವಿ. ಎಲ್ಲರೂ ಬಹಳ ಎಂಜಾಯ್ ಮಾಡ್ತಿದೀವಿ ಐ ಆಮ್ ಶೋರ್. ನೀವು ಯಾರು ಹೇಳ್ತಿರೋ ಬಿಡ್ತೀರೋ ಐ ಆಮ್ ಶೋರ್ ನನಗೆ ಗೊತ್ತದು. ಕನ್ನಡ ಲಿಟ್ರೇಚರ್ ನಮ್ಗೆ ಅಷ್ಟು ಕ್ಲಾಸಸ್ ನಮ್ಗೆ ಅಷ್ಟು ಮನಸ್ಸಿಗೆ ಮುದ ಉಂಟು ಮಾಡ್ತಾರೆ. ಆಮೇಲೆ ಸಬ್ಜೆಕ್ಟ್ ಬಗ್ಗೆ ಹೇಳಬೇಕು ಅಂತಂದ್ರೆ, ನಾವೆಲ್ಲ ಅಡ್ಮಿನಿಸ್ಟ್ರೇಟರ್ ಆಫೀಸರ್ ಆಗಕ್ಕೆ ಹೋಗ್ತಾ ಇರೋರು. ನೀವು ಅನ್ಕೊಂತಿರ್ಬೋದು ಲಿಟ್ರೇಚರ್ ತಗೊಂಡ್ರೆ ಎಕ್ಸಾಮ್ಗೆ ಅಷ್ಟು ಹೆಲ್ಪ್ ಆಗೋದಿಲ್ಲ ಏನೋ, ಜಿ ಎಸ್ ಹೆಲ್ಪ್ ಆಗೋದಿಲ್ಲ ಏನೋ ಅಂತ ಅನ್ಕೊಂತಿರ್ಬೋದು. ಆದ್ರೆ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ, ಕನ್ನಡ ಲಿಟ್ರೇಚರ್ ನಮ್ಮ ಕಾಗ್ನಿಟಿವ್ ಥಿಂಕಿಂಗ್ಗೆ ಹೆಲ್ಪ್ ಮಾಡುತ್ತೆ. ಈಗ ಜನ್ನದ ಮಾತು ಬರುತ್ತಲ್ಲ, ಕುಳ್ಳಿರೆ ಮಂತ್ರಿ ನಿಂದಿರೆ ದಂಡಾಧೀಶಂ ತೊಳಂಕೆ ಕವಿ ಆಗಿದ್ದನು ಅಂತ. ಅಂದ್ರೆ ಮಲ್ಟಿ ಟಾಸ್ಕಿಂಗ್ ಆಫೀಸರ್ಸ್ ಏನ್ ಮಾಡೋ ಅವಶ್ಯಕತೆ ಇದೆ ಅಂತ. ಈಗ ಬ್ಯೂರೋಕ್ರಾಟ್ಸ್ ಎಲ್ಲ ಮಲ್ಟಿ ಟಾಸ್ಕಿಂಗ್ ಆಗಿರ್ಬೇಕಾಗಿದೆ, ನಾವು ಒಂದೇ ಫೀಲ್ಡ್ ಅಲ್ಲಿ ಇರ್ತೀವಿ ಅಂತಂದ್ರೆ ಆಗಲ್ಲ. ನಮ್ಗೆ ಅದನ್ನು ಕಲಿಸ್ಕೊಡುತ್ತೆ ಕನ್ನಡ ಸಾಹಿತ್ಯ. ಶರಣ ಚಳವಳಿ ವಚನಗಳನ್ನೆಲ್ಲ ನಾವು ಕಲಿತೀವಿ. ವಚನ ಏನ್ ಹೇಳುತ್ತೆ? ಸಮಾನತೆಯ ಸಾರವನ್ನು ಹೇಳುತ್ತೆ, ಕಾಯಕದ ಮಹತ್ವ ಹೇಳುತ್ತೆ, ನಾವು ಯಾವ ಕೆಲಸ ಮಾಡ್ತೀವಿ. ಡಿಗ್ನಿಟಿ ಆಫ್ ಲೇಬರ್ ಆಕ್ಚುಲಿ ಬಹಳ ದೊಡ್ಡ ಫ್ರೇಸ್ ಇದು, ಡಿಗ್ನಿಟಿ ಆಫ್ ಲೇಬರ್ ಅಂತ. ನಾವು ಯಾವ ಕೆಲಸ ಮಾಡ್ತೀವಿ, ಎಷ್ಟೇ ಸಣ್ಣ ಕೆಲಸ ಇದ್ರು ಅವ್ರು ಪೌರ ಕಾರ್ಮಿಕರಾಗಿರ್ಲಿ, ಅವ್ರಿಗೂ ಒಂದು ಘನತೆ, ಅವ್ರು ಮಾಡೋ ಕೆಲಸದಲ್ಲೂ ಒಂದು ತ್ಯಾಗ ಇದೆ. ಆಮೇಲೆ ಅದೊಂದು ಉದಾತ್ತವಾದ ಕೆಲಸ, ನಾವು ಯಾವ ಕೆಲಸವನ್ನು ಸಣ್ಣದಾಗಿ ನೋಡ್ಲಿಕ್ಕೆ ಆಗಲ್ಲ. ಆತರ ಅವಾಗ 12ನೇ ಶತಮಾನದಲ್ಲೇ ಹೇಳೋಗಿದ್ದಾರೆ ಅಂತಂದ್ರೆಲ್ಲ ನಾವು ಮತ್ತೆ ಕಲಿತಾ ಇದ್ವಿ. ನಮ್ಮ ಸೌಭಾಗ್ಯ ಹೌದಾ, ಅಲ್ಲ ಹೆಲ್ಪ್ ಆಗಂತ ಇಲ್ಲ ಇದು ಕನ್ನಡ ಸಾಹಿತ್ಯ. ಖಂಡಿತವಾಗಿ ನಾನು ಕನ್ನಡ ಲಿಟ್ರೇಚರ್ ತಗೊಂಡಿದ್ದಕ್ಕೆ ಆಮೇಲೆ ನನ್ಗೆ ಅನಿಸ್ತು ಇಷ್ಟೆಲ್ಲ ನಮ್ಗೆ ಹೆಲ್ಪ್ ಆಗ್ತಾ ಇದೆ, ಅದಕ್ಕೆ ನಾವು ಬಹುಶಃ ಸೆಕೆಂಡ್ ಕ್ಯಾಂಪಲ್ಲಿ ಕ್ಲಿಯರ್ ಮಾಡಿರ್ಬೋದು. ಆಮೇಲೆ ಹೇಳ್ಬೇಕು ಅಂತಂದ್ರೆ, ಪಂಪ ರಂಗ ಚಂದ ಎಲ್ಲ ಕೇಳಿರ್ತೀನಿ ನೀವು, ಪಾಠಗಳಂತೂ ಮಸ್ತ್ ಇದೆ. ನಾನಂತೂ ಬಹಳ ಎಂಜಾಯ್ ಮಾಡಿದೆ. ಈಗೂ ನಾನು ಬಹಳಷ್ಟು ಕ್ಲಾಸಸ್ ಮತ್ತೆ ಅಟೆಂಡ್ ಮಾಡ್ತಿರ್ತೀನಿ. ಅಂದ್ರೆ ಇದು ಥಿಂಕ್ ಮಾಡಿ, ನಾವು ಕೆಲವೊಮ್ಮೆ ಅನ್ಕೊಂತೀವಿ ನಮ್ಗೆ ಏನೋ ಒಂದು ಸರ್ವಿಸ್ ಸಿಕ್ತು ಅಂತಂದ್ರೆ ಜರ್ನಿ ಎಂಡ್ ಆಯ್ತು. ಆದ್ರೆ ಪ್ರಾಕ್ಟಿಕಲಿ ಹೇಳ್ಬೇಕು ಅಂತಂದ್ರೆ ಜರ್ನಿ ಸ್ಟಾರ್ಟ್ಸ್ ಫ್ರಮ್ ಹಿಯರ್. ನಾವು ಅನ್ಕೊಂತೀವಿ ಲೈಫ್ ಅಲ್ಲಿ ಓಕೆ ನಾನು ಏನೋ ಮಾಡದೆ ದೊಡ್ಡದು ಮಾಡದೆ ಅಂತ, ಅಲ್ಲ ನಾವು ಮಾಡ್ಬೇಕಾಗಿರೋದು ಸ್ಟಾರ್ಟ್ ಆಗುತ್ತೆ. ಪ್ರಿಪರೇಷನ್ ಅಂತ ಬಂದ್ರೆ ಮೇಘನಾ ಮೇಡಮ್ ಅವರು ಆಲ್ರೆಡಿ ಬಹಳ ವಿಸ್ತಾರವಾಗಿ ಹೇಳಿದ್ರು. ಆದ್ರೆ ನಾವು ಕೆಲವೊಂದು ಸಣ್ಣ ಸಣ್ಣ ಥಿಂಗ್ಸ್ ಹೇಳ್ಬೇಕು ಅಂತ ಅನ್ಕೊಂತೀವಿ. ಒಂದು ಮೇಜರ್ ಪಾಯಿಂಟ್ ಏನಂತಂದ್ರೆ ಪಿಯರ್ ಪ್ರೆಷರ್. ನಾವು ಓದ್ಲಿಕ್ಕೆ ಶುರು ಮಾಡಿರ್ತೀವಿ, ನಮ್ಮ ಸುತ್ತಮುತ್ತ ಯಾರೇನೋ ಬಹಳ ಓದ್ಕೊಂಡಿರ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ, ಏನೇನೋ ಹೇಳ್ತಿರ್ತಾರೆ. ನಾವು ಅವ್ರನ್ನ ನೋಡ್ಕೊಂಡು ಓಕೆ ಅವ್ರಿಗೆ ಅಷ್ಟೆಲ್ಲ ಗೊತ್ತಿದೆ, ಅವ್ರದೇ ಆಗ್ತಿಲ್ಲ ಇನ್ನ ತಿನ್ನಂಗಾಗ,
ಲೈಬ್ರರಿ ಹೋಗಿ ಕುಂತಿರ್ತೀವಿ ನಮ್ಮ ಬಾಜು ನಾಲ್ಕು ಅಟೆಂಪ್ಟ್ ಇಂದ ಪ್ರಿಲಿಮ್ಸ್ ಆಗಿರಲ್ಲ ನಾ ಫಸ್ಟ್ ಈಗ ಫ್ರೆಶರ್ ಬಂದು ಕುಂತಿರ್ತೀನಿ ನಾವು ಅನ್ಕೊಂತೀವಿ ಇವ್ರು ನಾಲ್ಕು ಅಟೆಂಪ್ಟ್ ಇಂದ ಕೊಟ್ಟಿದಾರ ಅವ್ರು ಅಷ್ಟೆಲ್ಲ ಬರ್ತದ ನನ್ನೇಗಾಗತ್ತ ನನಗೂ ನಾಲ್ಕು ವರ್ಷ ಆಗಲ್ಲ ಅಂದ್ರೆ ಏನು ನಾಲ್ಕು ವರ್ಷ ನಮ್ಗೆ ಆಗದೆ ಇಲ್ಲ ನಾವು ಮೈಂಡ್ ಒಳಗೆ ಫಿಕ್ಸ್ ಆಗ್ತೀವಿ ಇಂಟರ್ನಲ್ ವಾರಲ್ಲಿ ನಾವು ಸೋಲ್ತಾ ಇದೀವಿ ಎಕ್ಸ್ಟರ್ನಲ್ ವಾರ್ ಹೇಗೆ ಗೆಲ್ತೀವಿ ಸೊ ಫಸ್ಟ್ ಥಿಂಗ್ ನಿಮ್ಮ ಮೇಲೆ ಬಿಲೀಫ್ ಹೇಳಿ ಅವರೆಷ್ಟೆಲ್ಲ ಓದ್ತಿದಾರ ಹಾ ಓಕೆ ಸಿಲೆಬಸ್ ನೋಡಿ ಯು ಪಿ ಎಸ್ ಸಿ ವೆಬ್ಸೈಟ್ ಅಲ್ಲ ನಿಮ್ಮ ಮೇನ್ ಟಾರ್ಗೆಟ್ ಆಗಿರ್ಬೋದು ಯು ಪಿ ಎಸ್ ಸಿ ವೆಬ್ಸೈಟ್ ಏನ್ ಹೇಳುತ್ತೆ ಸಿಲೆಬಸ್ ಏನ್ ಹೇಳುತ್ತೆ ಅದನ್ನ ಮಾಡ್ತಿದೀವಾ ನಾವು ಕರೆಕ್ಟ್ ಆಗಿ ನಮ್ಮ ರುಟೀನ್ ಫಾಲೋ ಮಾಡ್ತಾ ಇದೀವಾ ಆನೆಸ್ಟ್ ಎಫರ್ಟ್ ಹಾಕ್ತಿದೀವಾ ಸಾಕು ಬೇರೆಯವ್ರಿಗೆ ನಾವು 15 ತಾಸು ಓದ್ತಿದೀವಿ 20 ತಾಸು ಓದ್ತಿದೀವಿ ಅಂತ ಹೋಗಿ ಹೇಳೋದು ಅವಶ್ಯಕತೆ ಇಲ್ಲ ನಾವು ಎಫರ್ಟ್ ಅನ್ನು ಆನೆಸ್ಟ್ ಆಗಿ ಹಾಕಿದ್ರೆ ನಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಅಷ್ಟು ಸಾಕು ಈ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಅಷ್ಟೇ ಸಾಕು ಆಫೀಸರ್ ಫಸ್ಟ್ ಇಲ್ಲಿಂದ ಆಗ್ಬೇಕು ನೆಕ್ಸ್ಟ್ ನಾವು ಎಕ್ಸಾಮ್ ಬರೋದು ಆಮೇಲೆ ಏನೋ ಆಗ್ಬೇಕು ಫಸ್ಟ್ ನಮ್ಮವರೆ ನಾವು ಆಫೀಸರ್ ಇರಬೇಕು ಒಬ್ಬ ಆಫೀಸರ್ ಆಗಿ ನಾ ಆಮೇಲೆ ಏನು ಇರ್ತೀನಿ ಅದು ನಮ್ಮ ಪ್ರಿಪರೇಷನ್ ಫೇಸ್ ಇಂದಾನೇ ಇರ್ಬೇಕು ಸೊ ಅದು ನಿಮ್ಮ ಬೇಗ ಕರ್ಕೊಂಡು ಹೋಗುತ್ತೆ ಆಮೇಲೆ ಯಾರು ಕೇಳಲ್ಮೆ ಆಮೇಲೆ ಯಾರು ಕೂಡ ಈ ಎಕ್ಸಾಮ್ ಏನೋ ನಾನು ಆರಾಮಾಗಿ ಕ್ಲಿಯರ್ ಮಾಡ್ತೀನಿ ಈ ತರ ತಗೋಬಾರ್ದು ಯಾಕಂತಂದ್ರೆ ದೇಶದ ಪರಿಸ್ಥಿತಿ ಹೆಂಗ್ ಬದಲಾಗುತ್ತೆ ಆ ತರ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರೊಂದು ಸ್ಟ್ಯಾಂಡರ್ಡ್ ಇಟ್ಟಿರ್ತಾರೆ ಯು ಪಿ ಎಸ್ ಸಿ ಅವರು ಸೊ ಆ ಸ್ಟ್ಯಾಂಡರ್ಡ್ ನಾವು ಮೀಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತಿಲ್ಲ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ಬುಕ್ಕಿಗೂ ಹೋಗಿ ಬೇರೆಯವ್ರು ಯಾರನ್ನು ಕೇಳೋ ಅವಶ್ಯಕತೆ ಇಲ್ಲ ಯಾಕಂತಂದ್ರೆ ಆಫೀಸರ್ ಆಗಿ ಅವರಿಗೆ ಮೇನ್ ಪವರ್ ಇರೋದೇ ಅವ್ರ ಡಿಸ್ಕ್ರಿಪ್ಷನ್ ಏನಾದ್ರೂ ಒಂದು ಅರ್ಜೆಂಟ್ ಥಿಂಗ್ ಬಂದಾಗ ನಾವು ಆನ್ ದ ಸ್ಪಾಟ್ ಕರೆಕ್ಟ್ ಡಿಸಿಷನ್ ತಗೋಬೇಕಾಗುತ್ತೆ ಈಗ ಸಣ್ಣ ಸಣ್ಣ ಬುಕ್ಕಿಗೆ ನಾವು ಬೇರೆಯವ್ರನ್ನ ಕೇಳ್ತಾ ಇದೀವಿ ಅಂದ್ರೆ ಆಫೀಸರ್ ಆಗಿ ಹೆಂಗಿರ್ತೀವಿ ನಾವು ಸೊ ಈ ಥಿಂಗ್ ಅನ್ನ ಎಲ್ಲರೂ ತಲೆಗೆ ಇಟ್ಕೊಳ್ರಿ ಆಮೇಲೆ ಇನ್ನೊಂದು ಯುನಿಕ್ನೆಸ್ ನಾವು ಯಾರೇನೋ ಆನ್ಸರ್ ಬರೋದು ಮೇನ್ಸ್ ಆನ್ಸರ್ ಆಯ್ತು ಇಂಟರ್ವ್ಯೂನಲ್ಲಿ ಆಯ್ತು ಯಾವಾಗೂ ನಮ್ಗೆ ಒಂದಾದ ಯುನಿಕ್ ಕ್ಯಾರೆಕ್ಟರ್ ಇದೆ ನಮ್ದು ಲೈಫ್ ನಮ್ ಬೇರೆ ಇದೆ ನಮ್ ಸ್ಟೋರಿ ಬೇರೆ ಸೊ ಆ ಯುನಿಕ್ನೆಸ್ ಅನ್ನ ಮೇಂಟೈನ್ ಮಾಡಿ ಪ್ರಿಪರೇಷನ್ ಅಲ್ಲೂ ಸಹ ಆಮೇಲೆ ಕಂಟೆಂಟ್ ವೈಸ್ ಆಯ್ತು ನೀವು ಆನ್ಸರ್ ಬರೆಯೋ ರೀತಿ ಆಯ್ತು ಎಲ್ಲ ಲೈಫ್ ಅಲ್ಲಿ ಯು ಪಿ ಎಸ್ ಸಿ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಫೇಸ್ ಹೌದು ಎಲ್ಲರೂ ಬಂದಿದ್ದೀವಿ ವೆಲ್ ಆ್ಯಂಡ್ ಗುಡ್ ಆದ್ರೆ ಬಹಳ ಸಂತೋಷ ಆಗ್ಲಿಲ್ಲ ಅಂದ್ರೆ ಡಿಸಾರ್ಟನ್ ಆಗೋ ಅವಶ್ಯಕತೆ ಇಲ್ಲ ಈ ತಿಂಗಳ ನಾನು ಸ್ಪೆಸಿಫಿಕಲಿ ನಾನು ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಪೋಸ್ಟ್ ಕಡಿಮೆ ಇದಾವೆ ಎಲ್ಲರೂ ಐಡಿಯಸ್ ಐ ಪಿ ಎಸ್ ಸಿ ಆದ್ರೆ ಎಲ್ಲರೂ ಆಳೋರೇ ಆದ್ರೆ ಆಳಿಸ್ಕೊಳ್ಳೋರೆ ಯಾರು ಸೊ ಬೇರೆಯವರು ಬೇಕು ಒಬ್ಬ ಇಂಜಿನಿಯರ್ ಡಾಕ್ಟರ್ ಬೇಕು ಪೊಲೀಸ್ ಬೇಕು ನರ್ಸ್ಗಳು ಬೇಕು ಪೌರ ಕಾರ್ಮಿಕರು ಸಹ ಬೇಕು ಎಲ್ಲಾ ಪ್ರೊಫೆಷನ್ ಅವರು ಬೇಕು ಅವಾಗೆ ಸಮಾಜ ಆಗುದು ಅವಾಗೆ ದೇಶ ನಡೆಯುತ್ತೆ ಸೊ ಇದು ಇಲ್ಲ ಅಂತಂದ್ರೆ ಅಲ್ಟರ್ನೇಟ್ ಬೆಸ್ಟ್ ವೇ ಏನಿರುತ್ತೆ ನಿಮ್ಮ ಪೊಟೆನ್ಶಿಯಲ್ ಎದರಲ್ಲಿದೆ ಅದರೊಳಗೆ ಬೆಸ್ಟ್ ಎಫರ್ಟ್ ಹಾಕಿ ಯಾಕಂದ್ರೆ ಜೀವನ ಬಹಳ ದೊಡ್ಡದು ಯು ಪಿ ಎಸ್ ಸಿ ಪ್ರಿಪರೇಷನ್ ದೊಡ್ಡದು ಹೌದು ಅನ್ಕೊಂತೀನಿ ನಾನು ಆದ್ರೆ ಜೀವನ ಅದಕ್ಕಿಂತ ದೊಡ್ಡದು ಲೈಫ್ ಇಟ್ಸೆಲ್ಫ್ ಈಸ್ ಅ ರೀಸನ್ ಫಾರ್ ಸೆಲೆಬ್ರೇಷನ್ ಜೀವನವೇ ಒಂದು ಕಾರಣ ನಾವು ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾನು ರಿಸಲ್ಟ್ ಬಂದ್ರೆ ನಾನು ಸೆಲೆಬ್ರೇಟ್ ಮಾಡ್ತೀನಿ ಅವಷ್ಟೇ ಖುಷಿಯಾಗಿ ಇರ್ತೀನಿ ಅಂತಲ್ಲ ಜೀವನಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಅಂತಂದ್ರೆ ನಾವು ಅದನ್ನೇ ನಾವು ಸೆಲೆಬ್ರೇಟ್ ಮಾಡಬೇಕು ನಾನು ಇದನ್ನ ನಂಬಿದ್ದೀನಿ ಸೊ ಐ ವಾಂಟೆಡ್ ಟು ಶೇರ್ ದಿಸ್ ಅಷ್ಟೇ ಆಮೇಲೆ ಪ್ರೋಗ್ರಾಮ್ ಬಹಳ ಚಂದ ಅರೇಂಜ್ ಮಾಡಿದ್ವಿ ಎಲ್ಲ ಕ್ರೆಡಿಟ್ ಇಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೆ ಆಮೇಲೆ ಸ್ಪೆಷಲಿ ನಮ್ಮ ಸರ್ ನೀವು ಅನ್ಕೋಬಹುದು ನಾವು ಬಯಸ್ತಿದ್ದೀವಿ ಅಂತ ಆದ್ರೂ ನಮ್ಮ ಸರ್ಗೆ ನಾವು ಬಹಳನೇ ದೊಡ್ಡ ಫ್ಯಾನ್ ಇದ್ದೀವಿ ಬಹಳ ಸಲ ಹೇಳ್ತೀವಿ ಸರ್ ವಿದ್ಯಾರ್ಥಿ ಆಗಿ ನಾವು ಓದಿರೋದಕ್ಕೆ ನಿಜ ನಾ ಲಕ್ಕಿ ಅಂತ ಭಾವಿಸ್ತೀವಿ ಇಷ್ಟೇ ಆಮೇಲೆ ನಮ್ದೊಂದು ಸಣ್ಣ ಮೆಸೇಜ್ ಅಟ್ ದಿ ಎಂಡಿಂಗ್ ನೋಟ್ ಅಂತಂದ್ರೆ ಭಾಷೆ ಉಳಿಬೇಕು ಅಂತಂದ್ರೆ ನಾವು ಮಾತಾಡಿದಾಗ ಮಾತ್ರ ಉಳಿತದೆ ನಾವು ದೊಡ್ಡ ಲೆವೆಲ್ ನಲ್ಲಿ ಏನು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರು ನಾವು ಸಣ್ಣ ಸಣ್ಣ ಲೆವೆಲ್ ನಲ್ಲಿ ಎಷ್ಟು ಮಾಡ್ತೀವೋ ಅದು ಆಮೇಲೆ ದೊಡ್ಡದಾಗ ಮ್ಯಾಟರ್ ಆಗುತ್ತೆ ನನ್ಗೊಂದು ಮೆಸೇಜ್ ಏನಂತಂದ್ರೆ ನಾವು ನಮ್ಮ ನಮ್ಮಲ್ಲಿ ಮಾತಾಡ್ಬೇಕಾದ್ರೆ ಎಸ್ಪೆಷಲಿ ಪಿ ಜಿ ನಲ್ಲಿ ಮಾತಾಡ್ಬೇಕಾದ್ರೆ ಲೈಬ್ರರಿಯಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಕನ್ನಡದವರೇ ಇರ್ತಾರೆ ನಾವೇನ್ ಮಾತು ಒಳ್ಳೆಯವರು ಇಂಗ್ಲೀಷ್ ಅಲ್ಲಿ ಮಾತಾಡ್ಸೋದು ಅವ್ರಿಗೂ ಕನ್ನಡ ಬರುತ್ತೆ ನಮಗೂ ಕನ್ನಡ ಬರುತ್ತೆ ಮುಗಿತಲ್ಲ ಕನ್ನಡದಲ್ಲಿ ಮಾತಾಡಿದ್ರೆ ಅಂದ್ರೂ ನಾವಿಲ್ಲ ಇಂಗ್ಲೀಷ್ ನಾಗೆ ಮಾತಾಡ್ತೀವಿ ಹಂಗಿಲ್ಲ ಅವರು ಅಷ್ಟಿದ್ರೆ ಯು ಪಿ ಎಸ್ ಸಿ ಬರೀ ಇಂಗ್ಲೀಷ್ ಅಷ್ಟೇ ಕೊಡ್ತಿತ್ತು ಮೀನ್ಸ್ ಬೇರೆ ಬೇರೆ ಭಾಷೆ ನಮ್ಮ ಕಡೆಗೆ ಅವಕಾಶನೇ ಕೊಡ್ತಿರ್ಲಿಲ್ಲ ಇಂಗ್ಲೀಷ್ ಅಷ್ಟೇ ಸುಪ್ಪಿದೆ ಕನ್ನಡ ಇನ್ಫೀರಿಯರ್ ಅಲ್ಲ ಕನ್ನಡ ಬಹಳ ಚಂದ ಭಾಷೆ ಇದೆ ನಿಮ್ಮೆಲ್ಲರಿಗೂ ಗೊತ್ತು ನಾನು ಮತ್ತೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ನನ್ಗೆ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಜೈ ಕರ್ನಾಟಕ ಜಾತಿ ಯಶಸ್ಸಿನ ಹಾದಿಯನ್ನು ಹಂಚಿಕೊಂಡ ಶ್ರೀ ಪ್ರಿಯಾಂಕಾ ಮೇಡಮ್ ರವರಿಗೆ ಅಭಿನಂದನೆಗಳು.